ಫ್ಯೂ ಡೇಸ್ ಬ್ಯಾಕು ನಾನು ಹೀಗೆ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ ರೋಪೋಸ್ ಆಗಿರ್ಬೋದು ಅಥವಾ ಮೋಜು ಟಿಕ್ಟಾಕ್ ಟೈಪು ಸಾಕಷ್ಟು ಆ್ಯಪ್ಗಳು ಬಂದಿದೆ ಇವಾಗ. ಸೊ ಅದ್ರೊಳಗೆ ಸ್ಕ್ರಾಲ್ ಮಾಡ್ತಿರುವಾಗ ಒಬ್ಬರು ಆ್ಯಂಕರು ವೆಯ್ಟ್ ಲಾಸ್ಗೆ ಸಾಲ್ಟ್ ಕಟ್ ಮಾಡಬೇಕು ಅಂತ ರೆಕಮೆಂಡ್ ಮಾಡ್ತಿರೋದನ್ನ ನೋಡಿದೆ. ಇನ್ನೊಬ್ರು ಯಾರು ಮೇಕಪ್ ಆರ್ಟಿಸ್ಟು ರೆಕಮೆಂಡ್ ಮಾಡ್ತಿದ್ರು. ಆಮೇಲೆ ಇನ್ ಡೆಪ್ತು ಬೇರೆ ಒಂದಷ್ಟು ವೀಡಿಯೋಸ್ ಎಲ್ಲ ನೋಡೋಕ್ಕೆ ಶುರು ಮಾಡಿದ್ಮೇಲೆ ತುಂಬ ಜನ ಸಾಲ್ಟ್ನ ನಿಮ್ಮ ಡಯಟಿಂದ ಕಟ್ ಮಾಡಬೇಕು ಅಂತ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ವೀಡಿಯೋ ಮಾಡೋದು ಅಂದ್ಕೊಂಡೆ. ಅದರಿಂದ ಏನೆಲ್ಲ ಪಾಸಿಬಲ್ ಡೇಂಜರಸ್ ಇರ್ಬೋದು ಅಥವಾ ನಿಜವಾಗ್ಲೂ ಸಾಲ್ಟ್ ಕಟ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗುತ್ತಾ ಅಂತ. ಇದರೊಳಗೆ ಎರಡು ಟೂ ಡಿಫ್ರೆಂಟು ಕ್ಯಾಟಗರಿ ಆಫ್ ಪೀಪಲ್ಗೆ ನಾನು ರೆಕಮೆಂಡ್ ಮಾಡ್ತೀನಿ ಟೂ ಡಿಫ್ರೆಂಟ್ ಥಿಂಗ್ಸ್ನ. ಒಂದು ಜನರಲ್ ಪಾಪ್ಯುಲೇಷನ್ನು, ಜಸ್ಟ್ ನಂಗೆ ವೆಯ್ಟ್ ಲಾಸ್ ಆದರೆ ಸಾಕು ಅಂತ. ಇನ್ನೊಂದು ಕಾಂಪಿಟೇಷನ್ಗೆ ಪ್ರೆಪ್ ಮಾಡ್ತಾ ಇರ್ತಾರೆ, ಸ್ಟೇಜ್ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇರ್ಬೇಕು, ಅವ್ರುಗಳಿಗೂ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ವೀಡಿಯೋನ ಕೊನೆವರೆಗೂ ನೋಡಿ, ತುಂಬ ಇನ್ಫಾರ್ಮೇಷನ್ ತಿಳ್ಕೊತೀರಾ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ, ಫಸ್ಟ್ ಟೈಮ್ ನಮ್ಮ ವೀಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇನ್ ಕೇಸ್ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಹತ್ರ ಈ ವೀಡಿಯೋನ ಶೇರ್ ಮಾಡಿ, ಅವ್ರಿಗೂ ಬೆನಿಫಿಟ್ ಆಗಲಿ. ಸಿಂಪಲ್ ಆನ್ಸರ್ ಹೇಳ್ತೀನಿ, ಸೋಡಿಯಂನಿಂದ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಆಗಲ್ಲ. ಸೋಡಿಯಂ ಅಂದರೆ ನಥಿಂಗ್ ಬಟ್ ಸಾಲ್ಟ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಅದರಿಂದ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಆಗಲ್ಲ. ಜನರಲಿ ಸಾಲ್ಟ್ ಇಂಟೇಕು ಇನ್ಕ್ರೀಸ್ ಆದಾಗ ಬಾಡಿಲಿ ವಾಟರ್ ರಿಟೆನ್ಷನ್ ಆಗುತ್ತೆ, ವಾಟರ್ನ ಹಿಡಿದಿಟ್ಕೊಳ್ಳುತ್ತೆ ಸಾಲ್ಟ್ ಇಂಟೇಕ್ ಇನ್ಕ್ರೀಸ್ ಮಾಡಿದಾಗ. ಅದು ನೀವು ಸಾಲ್ಟ್ನ ಯಾವಾಗ ಕಟ್ ಡೌನ್ ಮಾಡ್ತೀರಾ ಆಗ ಆ ವಾಟರ್ ಹಿಡಿದಿಟ್ಕೊಂಡಿರುತ್ತಲ್ಲ ನಿಮ್ಮ ಬಾಡಿ, ಅದು ಆ ವಾಟರ್ ಐಟಮ್ನ ನಿಮ್ಮ ಬಾಡಿಯಿಂದ ರಿಲೀಸ್ ಮಾಡುತ್ತೆ. ಐದರ್ ಥ್ರೂ ಯೂರಿನ್ ಇರ್ಬೋದು, ಇಲ್ಲ ಸ್ವೆಟ್ ಮೂಲಕ ಇರ್ಬೋದು. ಆ ವಾಟರ್ ಸೋಡಿಯಂ ಲೆವೆಲ್ಸ್ ಡ್ರಾಪ್ ಆದಾಗ ಇದಾಗುತ್ತೆ. ಬಾಡಿ ನಮ್ಗಿಂತ ಸ್ಮಾರ್ಟು, ನೀವು ಅದಕ್ಕೆ ಹಿಂಗೆ ಕೊಡಬೇಕು ಅಂತಿಲ್ಲ. ತನ್ನಷ್ಟಕ್ಕೆ ತಾನೇ ತನ್ನ ಬಾಡಿಗೆ ಎಷ್ಟು ಬೇಕು ವಾಟರ್ ರಿಟೆನ್ಷನ್ನು ಕೆಟ್ಟದಲ್ಲ, ಬಾಡಿಗೆ ಸರ್ಟೈನ್ ಲೆವೆಲ್ ಹೈಡ್ರೇಷನ್ ಬೇಕು. ಸೊ ಅದು ಎಷ್ಟು ಬೇಕೋ ಅದು ಹಿಡ್ಕೊಳ್ಳುತ್ತೆ, ಉಳಿದಿದ್ದೆಲ್ಲ ಫ್ಲಶ್ ಔಟ್ ಮಾಡುತ್ತೆ. ಸಿಂಪಲ್ಲು, ಆಗ ವಾಟರ್ ನಿಮ್ಮ ಬಾಡಿಯಿಂದ ಫ್ಲೋ ಆದಾಗ ವಾಟರ್ ರಿಟೆನ್ಷನ್ ಡ್ರಾಪ್ ಆದಾಗ ವೆಯ್ಟ್ ಡ್ರಾಪ್ ಆಗುತ್ತೆ. ತುಂಬ ಜನ ಇದನ್ನು ಫ್ಯಾಟ್ ಅಂದ್ಕೊಳ್ತೀರಾ, ಆ್ಯಕ್ಚುಲಾಗಿ ಫ್ಯಾಟ್ ಅಲ್ಲ ಇದು. ಜೊತೆಗೆ ತುಂಬ ಜನ ಈ ರೀತಿ ಸೋಡಿಯಮ್ಮು ಕಟ್ ಮಾಡೋದ್ರಿಂದ ಅದರದೇ ಆದ ಸೈಡ್ ಎಫೆಕ್ಟ್ಸ್ ಇದೆ, ತುಂಬ ಜನಕ್ಕೆ ಗೊತ್ತಿಲ್ಲ. ಮೇಜರ್ ಸೈಡ್ ಎಫೆಕ್ಟ್ಸ್ ಅಂದರೆ ಲೋ ಬಿ ಪಿ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಗೊತ್ತೋ ಗೊತ್ತಿಲ್ವೋ ಹೇಳ್ತೀನಿ, ಹೈ ಬಿ ಪಿ ಇದೆಯಲ್ಲ, ಸಾರಿ ಲೋ ಬಿ ಪಿ ಇದೆಯಲ್ಲ, ಅದು ಹೈ ಬಿ ಪಿಗಿಂತ ತುಂಬ ಡೇಂಜರು. ಹೈ ಬಿ ಪಿ ಅಟ್ಲೀಸ್ಟ್ ಮೆಡಿಕೇಷನ್ ಕೊಟ್ಟು ಹಂಗೆ ಹಿಂಗೆ ಮ್ಯಾನೇಜ್ ಮಾಡಿಕೊಂಡು ಪುಷ್ ಮಾಡ್ತಾ ಹೋಗ್ಬೋದು, ಸಂಭವ ನಿಮಗೆ ಗೊತ್ತಾಗುತ್ತೆ. ಲೋ ಬಿ ಪಿ ಆಗಲ್ಲ, ರಾತ್ರಿ ಮಲಗಿರ್ತೀರ ಹಂಗೆ ತಟ್ ಅಂದ್ಬಿಟ್ಟು ಡೆತ್ ಆಗೋಗಿರುತ್ತೆ, ಅಷ್ಟು ಡೇಂಜರಸ್ ಲೋ ಬಿ ಪಿ. ಇನ್ ಕೇಸ್ ಜನರಲಿ ಸಫರ್ ಮಾಡ್ತಾ ಇದ್ರೆ ಗೊತ್ತಿರುತ್ತೆ. ಆಮೇಲೆ ಪಾಸ್ ಔಟ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಪ್ರೆಗ್ನೆ ತಪ್ಪು ಬೀಳ್ತಾರೆ, ಸೋಡಿಯಮ್ಮು ನಿಮ್ಮ ಡಯಟಲ್ಲಿ ಸಫಿಷಿಯೆಂಟು ಇಂಟೇಕ್ ಇಲ್ಲದೆ ಇರೋದ್ರಿಂದ. ಓಕೆನಾ, ಅಗೇನ್ ನೀವು ಎಲ್ಲೋ ಇಲ್ಲಾದರೆ ಓಕೆ, ಇಲ್ಲ ಬಸ್ಟ್ರೂಮ್ ಮನೇಲಿ ಏನೋ ಸ್ನಾನ ಮಾಡ್ತಾ ಇರ್ತೀರಾ, ಇಲ್ಲ ವಾಶ್ರೂಮ್ ಹೋಗಿರ್ತೀರ. ಇನ್ ಕೇಸ್ ತಲೆ ಸುತ್ತ ಬಿದ್ದರೆ, ಪ್ರಜ್ಞೆ ತಪ್ಪು ಬಿದ್ದರೆ, ತಲೆಗೆ ಏನಾದ್ರು ನೆಲಗಿಲ್ಲಿ ಹುಡ್ಕೊಂಡ್ರೆ ಏನಾಗಬೇಡ, ಮೇ ಬಿ ವರ್ಕೌಟ್ ಮಾಡುವಾಗಲೇ ಬೀಳ್ಬೋದು. ಈವನ್ ಕಾಂಪಿಟೇಷನ್ನಲ್ಲಿ ಕೊಲ್ಯಾಪ್ಸ್ ಆಗೋದು ನೋಡಿರ್ತೀರ ತುಂಬ ವೀಡಿಯೋಸು. ಸೊ ಇದು ಒನ್ ಆಫ್ ದ ಪಾಸಿಬಲ್ ರೀಸನ್ನು. ಅಗೇನ್ ಪೊಟ್ಯಾಷಿಯಮ್ ಸಪ್ಲಿಮೆಂಟ್ಸ್ ಎಲ್ಲ ತೊಗೊಳ್ತಾರೆ ಬಾಡಿಯಿಂದ ವಾಟರು ಫ್ಲಶ್ ಔಟ್ ಆಗಲಿ, ಸೊ ದಟ್ ನಮ್ಮ ಬಾಡಿ ತುಂಬ ಚಿಸಲ್ಡ್ ಆಗಿ ಕಾಣಲಿ ಅಂತ. ಇದ್ರ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಕಾಂಪಿಟೇಷನ್ ಪ್ರೆಪ್ಪು. ಪೊಟ್ಯಾಷಿಯಮ್ಮು ಸೋಡಿಯಂ ಲೆವೆಲ್ಸ್ನ ಡ್ರಾಪ್ ಮಾಡುತ್ತೆ, ಲೈಕ್ ರೆಸಿಸ್ಟೆನ್ಸ್ ರೀತಿ ಕ್ರಿಯೇಟ್ ಮಾಡಿ ಅದನ್ನು ಫ್ಲಶ್ ಔಟ್ ಮಾಡೋಕ್ಕೆ ಪುಷ್ ಮಾಡುತ್ತೆ ಪೊಟ್ಯಾಷಿಯಮ್ಮು. ಓಕೆನಾ, ಇದ್ರ ಬಗ್ಗೆ ನೆಕ್ಸ್ಟ್ ಸೆಕ್ಷನ್ಸಲ್ಲಿ ಹೇಳ್ತೀನಿ. ಈಗ ವಾಟರ್ ರಿಟೆನ್ಷನ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಯಿತು. ವಾಟರ್ ರಿಟೆನ್ಷನಲ್ಲಿ ಟೂ ಟೈಮ್ಸ್ ಇದೆ, ಒಂದು ಸ್ಕಿನ್ನಲ್ಲಿ ವಾಟರ್ ರಿಟೈನ್ ಆಗ್ಬೋದು ನೀವು ಸೋಡಿಯಂ ಇಂಟೇಕ್ ಹೈ ಮಾಡಿದಾಗ, ಇನ್ನೊಂದು ಇಂಟ್ರಾಮಸ್ಕ್ಯುಲರ್ ವಾಟರ್ ರಿಟೆನ್ಷನ್ ಅಂದರೆ ಮಸಲ್ನೊಳಗೆ ವಾಟರ್ ಸ್ಟೋರೇಜ್ ಆಗೋದು. ಫನ್ ಫುಡ್ ತಿಂದಿರ್ತೀರ, ಏನೋ ಒಂದು ಜಂಕ್ ಫುಡ್ ತಿನ್ಕೊಂಬಂದಿರ್ತೀರ, ಪಿಜ್ಜಾನೋ ಬರ್ಗರೋ, ಅದ್ರ ನೆಕ್ಸ್ಟ್ ಡೇ ವೆಯ್ಟು ಸೂಪರಾಗಿ ಇನ್ಕ್ರೀಸ್ ಆಗಿರೋದು ನೋಡಿರ್ತೀರ. ಜೊತೆಗೆ ಫ್ಯಾಟು ಕೂಡ ಅಕ್ಯುಮುಲೇಟ್ ಆಗೋ ಹಾಗೆ ನಿಮಗೆ ಫೀಲ್ ಕೊಡುತ್ತೆ ಮಿರರ್ ಮುಂದೆ ನಿಂತ್ಕೊಂಡಾಗ. ವೆಯ್ಟು ಇನ್ಕ್ರೀಸ್ ಆಗುತ್ತೆ ಬಿಕಾಸ್ ನಿಮ್ಮ ವಾಟರು ರಿಟೈನ್ ಆಗಿರುತ್ತೆ, ಅಂದರೆ ನಿಮ್ಮ ಬಾಡಿ ವಾಟರ್ನ ಸಬ್ಕಾಂಟೇನಿಯಸ್ ಫ್ಯಾಟ್, ಲಿಟ್ರಲಿ ಫ್ಯಾಟ್ ಅಂತ ತೊಗೊಳ್ಳಿ, ಬಾಡಿ ಫ್ಯಾಟ್ ಇದೆಯಲ್ಲ ಅಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆನಾ, ವಾಟರು ಇದಾದಾಗ ನಿಮಗೆ ದಪ್ಪನು ಕಾಣಿಸ್ಬೋದು, ವೆಯ್ಟ್ ಸ್ಕೇಲಲ್ಲಿ ಇನ್ಕ್ರೀಸ್ ಆಗ್ಬೋದು, ಬಟ್ ಅದು ಫ್ಯಾಟ್ ಎಲ್ಲ ಗ್ರ್ಯಾಜುವಲಾಗಿ ನೀವು ನಾರ್ಮಲ್ ಫುಡ್ ಇಂಟೇಕ್ಗೆ ಬಂದ ತಕ್ಷಣ ಅದು ರಿಲೀಸ್ ಆಗುತ್ತೆ. ಇದು ಸಬ್ಕಾಂಟೇನಿಯಸ್ ಲೆವೆಲಲ್ಲಿ ಇರೋ ಫ್ಯಾಟ್ ಆಯಿತು. ಇಂಟ್ರಾಮಸ್ಕ್ಯುಲರ್ ಹೇಗೆ ಅಂದರೆ, ನೀವು ಆಫ್ಟರ್ ಟೂ ತ್ರೀ ಡೇಸ್ ಗ್ಯಾಪು ಅಥವಾ ಈ ರೀತಿ ಚೀಟ್ ಮೀಲು ಅಥವಾ ಚೀಟ್ ಡೇ ಅಂತ ಕನ್ಸಿಡರ್ ಮಾಡ್ತೀರಾ, ಅದು ನೆಕ್ಸ್ಟ್ ದಿನ ವರ್ಕೌಟ್ ಮಾಡೋಕ್ಕೆ ಶುರು ಮಾಡ್ತೀರಾ, ಲೈಕ್ ಬೈಸಿಪ್ಸ್ ಎಲ್ಲ ಕ್ರೇಜಿ ಪಂಪ್ಡ್ ಆಗಿ ಫೀಲ್ ಆಗುತ್ತೆ, ಹಂಗೆ ಶರ್ಟ್ ಕಿತ್ಕೊಂಡು ಬರೋಹಾಗಿ ಫೀಲ್ ಆಗುತ್ತೆ. ಇದೇ ಇಂಟ್ರಾಮಸ್ಕ್ಯುಲರ್ ವಾಟರ್ ರಿಟೆನ್ಷನ್ನು. ಈ ರೀತಿ ಸರ್ಟೈನ್ ಎಕ್ಸಸೈಸ್ ಮಾಡ್ತಿರಲ್ಲ ಆಫ್ಟರ್ ಚೀಟ್ ಡೇಸು, ಒಂದು ಕಾರ್ಬೋಹೈಡ್ರೇಟ್ ಇಂಟೇಕಿಂದನೂ ಅದಾಗಿದೆ. 1 gram ಕಾರ್ಬೋಹೈಡ್ರೇಟು 3 to 4 grams ವಾಟರ್ನ ಹಿಡಿದಿಟ್ಕೊಳ್ಳುತ್ತೆ. ಇನ್ನೊಂದು ಸೋಡಿಯಂ ಇಂಟೇಕ್ ಹೈ ಆಗಿರೋದ್ರಿಂದ ನಿಮಗೆ ಇಂಟ್ರಾಮಸ್ಕ್ಯುಲರು ವಾಟರ್ ರಿಟೆನ್ಷನ್ ಆದಾಗ ನಿಮಗೆ ಒಂದು ರೀತಿ ಬೈಸಿಪ್ಸ್ ಎಲ್ಲ ತುಂಬ ದಪ್ಪ ಆಗಿದೆ, ಗ್ರೋತ್ ಆಗ್ತಿದ್ದೀನಿ, ಬೈಸಿಪ್ಸ್ ಗ್ರೋತ್ ಆಗ್ತಿದೆ ಅನ್ನೋ ಫೀಲಿಂಗ್ ಕೊಡ್ಬೋದು. ಸೊ ಇದು ಟೆಂಪ್ರರಿ ಅಷ್ಟೇ, ಅಗೇನ್ ಜಿಮ್ ಆದಮೇಲೆ
ಎಷ್ಟು ಫ್ಲಾಟ್ ಆಗ್ತೀರಾ ಅಂತ ನೀವೇ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಸೊ ಯೂಶ್ವಲಿ ಚೀಟ್ ಡೇಸ್ ಆದ್ಮೇಲೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಸಿಂಪಲ್ ರೀಸನ್ನು, ಆವಾಗ ನಿಮ್ಮ ಕಾರ್ಬೋಹೈಡ್ರೇಟ್ ಲೆವೆಲ್ಲು ಜೊತೆಗೆ ಸೋಡಿಯಂ ಲೆವೆಲ್ಲು ಜಾಸ್ತಿ ಆಗಿರೋದ್ರಿಂದ ಇಂಟ್ರಮಸ್ಕ್ಯುಲರ್ ವಾಟರ್ ರಿಟೆನ್ಷನ್ ಆಗಿದೆ. ಏನಪ್ಪ ಅಂತಂದರೆ ನೀವು ಕಾಂಪಿಟೇಷನ್ಗೆ ರೆಡಿಯಾಗಿ ಎಲ್ಲ ಶೋ ಆದಮೇಲೆ ಶೋ ನೆಕ್ಸ್ಟ್ ಡೇ ನೀವು ತುಂಬ ಫುಲ್ಲರಾಗಿ ಕಾಣಿಸೋಕ್ಕೆ ಫೀಲ್ ಆಗುತ್ತೆ, ತುಂಬ ರಿಪ್ಡ್ ಆಗಿ ತುಂಬ ಚೆನ್ನಾಗಿ ಕಾಣಿಸೋಕ್ಕೆ ಶುರು ಆಗುತ್ತೆ ಮಿರರ್ಗೆ. ಎಷ್ಟೊಂದು ಜನ ರಿಗ್ರೆಟ್ ಮಾಡಿರ್ತೀರ ಕಾಂಪಿಟೇಷನ್ ಮಾಡಿದರೆ, ನಿಮ್ಗೆ ಗೊತ್ತಿರುತ್ತೆ ಛೇ ಇಷ್ಟು ಬೆಸ್ಟಾಗಿ ನಾನು ಕಾಂಪಿಟೇಷನ್ ಟೈಮಲ್ಲಿ ಕಾಣಿಸ್ಕೊಂಡಿದ್ದರೆ ಎಷ್ಟು ಚೆನ್ನಾಗಿರೋದು, ಗೆಲ್ಲೋದು ಪಾಸಿಬಿಲಿಟೀಸ್ ಇತ್ತು ಅಂತ. ಸೊ ಅದಕ್ಕೆ ರೀಸನ್ನು ಇದೇನೆ, ನೀವು ಅದಾದ ನಂತರ ಮೇ ಬಿ ಪಿಜ್ಜಾ ಬರ್ಗರ್ ಏನೋ ತಿಂತಿರಲ್ಲ, ಅದಾದಮೇಲೆ ಸೋಡಿಯಂ ಲೆವೆಲ್ಸು ಸಫಿಷಿಯೆಂಟಾಗಿ ನಿಮ್ಮ ಬಾಡಿಗೆ ಸೇರಿದ ತಕ್ಷಣ ಅದು ಇಂಟ್ರಾಮಸ್ಕ್ಯುಲರ್ ಆಗಿ ಸ್ಟೋರ್ ಆಯಿತು. ಸೊ ನೀವು ಫುಲ್ಲರ್ ಲುಕ್ಕು ಅಪಿಯರ್ ಆಗೋಕ್ಕೆ ಶುರು ಆಯಿತು. ಅದನ್ನೇ ನೀವು ಕಾಂಪಿಟೇಷನ್ ಪ್ರೆಪ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಬಾಡಿಗೆ ಎಷ್ಟು ಸೋಡಿಯಂ ಲೆವೆಲ್ಸ್ ಬೇಕು ಅಂತ ಐಡೆಂಟಿಫೈ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಡಯೆಟ್ ಮಾಡ್ಕೊಂಡಿದ್ದರೆ ಶೋ ಡೇ ದಿನನೂ ತುಂಬ ಚೆನ್ನಾಗಿ ಕಾಣಿಸ್ಕೋಬೋದಾಗಿತ್ತು, ತುಂಬ ಫುಲ್ಲರಾಗೆ. ಈವನ್ ನಿಮ್ಗೆ ಅಷ್ಟೊಂದು ಮಸಲ್ ಮಾಸ್ ಇಲ್ಲ ಅಂತಂದ್ರೂ ಇನ್ನೂ ದೊಡ್ಡದಾಗೆ ಇನ್ನು ಕ್ಲಿಯರಾಗಿ ಇನ್ನು ಹೈ ಡಿಫೈನ್ಡ್ ಆಗಿ ಕಾಣಿಸ್ಬೋದಿತ್ತು. ಎಗೈನ್ ಇದು ನಾನು ಮಾತಾಡ್ತಿರೋದು ಕಾಂಪಿಟೇಷನ್ ಮಾಡೋರ ಬಗ್ಗೆ, ಅದು ಫೈನಲ್ ಪೀಕ್ ವೀಕ್ ಅಂತ ಏನು ಕರಿತೀವಿ ಆ ಸ್ಟೇಜಲ್ಲಿ ಇರೋರ ಬಗ್ಗೆ. ನೀವು ಜನರಲ್ ಪಾಪ್ಯುಲೇಷನ್ನು ನಂಗೆ ವೆಯ್ಟ್ ಲಾಸ್ ಆಗಬೇಕು ಈ ರೀತಿ ಜಸ್ಟ್ ಹೆಲ್ತಿಯಾಗಿದ್ದರೆ ಸಾಕು ಅನ್ನೋರ್ಗಲ್ಲ ಇದು. ಸೊ ನೀವು ಆ ಒಂದು ಸೋಡಿಯಮ್ಮು ಎಲಿಮೆಂಟ್ ಇದೆ ಅಥವಾ ಒಂದು ನ್ಯೂಟ್ರಿಯೆಂಟ್ ಇದೆ ಅನ್ನೋದನ್ನೇ ಮರ್ತ್ಬಿಡಿ, ಜಸ್ಟ್ ಕಾರ್ಬೋಹೈಡ್ರೇಟು ಪ್ರೋಟೀನ್ಸು ಫ್ಯಾಟ್ಸು ಇದಕ್ಕೆ ಸ್ಟಿಕ್ ಅನ್ನೋದ್ರೆ ಸಾಕು, ಸೋಡಿಯಂ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನೆಕ್ಸ್ಟ್ ಪಾಯಿಂಟ್ಗೆ ಬರೋದ, ಇದು ಹೇಗೆ ಮಿತ್ತು ಬಂತು ಈ ಮೂಢನಂಬಿಕೆ ಸಾಲ್ಟು ಇಂಟೇಕ್. ಈಗ ಹೇಳಿದ್ನಲ್ಲ ಆ್ಯಂಕರ್ಸು ಯಾರೋ ಸೆಲೆಬ್ರಿಟೀಸು ಆಗಿರ್ಬೋದು ಮೇಕಪ್ ಆರ್ಟಿಸ್ಟ್ಗಳೆಲ್ಲ ವೆಯ್ಟ್ ಲಾಸ್ಗೆ ಸಾಲ್ಟ್ನ ಕಟ್ ಮಾಡಿ ಕೆಲವು ಕೋಚಸ್ಗಳು ಕೂಡ ರೆಕಮೆಂಡ್ ಮಾಡ್ತಾ ಇರ್ತಾರೆ ವೆಯ್ಟ್ ಲಾಸ್ ಮಾಡೋಕ್ಕೆ. ಇದು ಮಿತ್ ಹೇಗೆ ಬಂತು ಅಂತ ಈಗ ಹೇಳ್ತೀನಿ. ಒಬ್ಬ ಬಾಡಿ ಬಿಲ್ಡಿಂಗ್ ಕೋಚ್ ಇರ್ತಾನೆ, ಅವನಿಗೆ A to Z ಗೊತ್ತಿರುತ್ತೆ, ನಾಲೆಡ್ಜು ತುಂಬ ಇರುತ್ತೆ. ಅವನ ಅಂಡರು ಇಬ್ಬರು ಕ್ಲೈಂಟ್ಸ್ ಇರ್ತಾರೆ. ಓಕೆನಾ, ಒಬ್ಬ ಬ್ರೌನ್ ರೈಸ್ನ ತಿನ್ನಕ್ಕೆ ಪ್ರಿಫರ್ ಮಾಡ್ತಾನೆ, ನನ್ನ ಡಯಟಲ್ಲಿ ಬ್ರೌನ್ ರೈಸ್ ಬೇಕು ಅಂತ. ಇನ್ನೊಬ್ಬ ಪ್ರಿಫರ್ ಮಾಡ್ತಾನೆ ವೈಟ್ ರೈಸ್ ಇದ್ರೆ ನಂಗೆ ಚೆನ್ನಾಗಿರುತ್ತೆ ಅದು ತುಂಬ ಇಷ್ಟ ಆಗುತ್ತೆ ಅಂತ. ಸೊ ಕೋಚ್ ಏನು ಮಾಡ್ತಾನೆ ಅಂದರೆ ಅವನಿಗೊಂದು ಐಡಿಯಾ ಇರುತ್ತೆ ಯಾರಿಗೆ ಡಯಟಲ್ಲಿ ಎಷ್ಟು ಸೋಡಿಯಂ ಬೇಕು ಅಂತ, ಅವನು ಅದಕ್ಕೆ ತಕ್ಕಂಗೆ ಇದು ಮಾಡ್ತಾನೆ. ಬ್ರೌನ್ ರೈಸಲ್ಲಿ ಸೋಡಿಯಂ ಅಂದ ತಕ್ಷಣ ಸಾಲ್ಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಏನೋ ಒಂದು ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಉಪ್ಪಿನಂಶ ಬ್ರೌನ್ ರೈಸಲ್ಲಿ ಜಾಸ್ತಿ ಇರುತ್ತೆ ವೈಟ್ ರೈಸ್ಗೆ ಕಂಪೇರ್ ಮಾಡಿದ್ರೆ. ಸೊ ಈ ಬ್ರೌನ್ ರೈಸ್ ವ್ಯಕ್ತಿಗೆ ಏನು ಸಜೆಸ್ಟ್ ಮಾಡ್ತಾನೆ ಅಂದರೆ ಆಲ್ರೆಡಿ ನಿನಗೆ ಮೋರ್ ದ್ಯಾನ್ ರಿಕ್ವೈರ್ಡ್ ಅಮೌಂಟ್ ಆಫ್ ಸೋಡಿಯಮ್ಮು ನಿನ್ನ ಡಯಟಲ್ಲಿದೆ, ಬ್ರೌನ್ ರೈಸ್ ಕೂಡ ಬರ್ತಾ ಇದೆ. ಸೊ ಮೇ ಬಿ ಕುಕ್ ಮಾಡುವಾಗ ಸ್ವಲ್ಪ ಸೋಡಿಯಂ ಇಂಟೇಕು ಸಾಲ್ಟ್ ಇಂಟೇಕು ಕಡಿಮೆ ಮಾಡುವ ಅಂತ ರೆಕಮೆಂಡ್ ಮಾಡ್ತಾನೆ. ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದರೆ ಈ ಬಾಡಿ ಬಿಲ್ಡರ್ ಏನಿದ್ದ ಈ ಕೋಚ್ ಗೈಡೆನ್ಸಿಂದ ಟಾಪ್ ಲೆವೆಲ್ವರೆಗೆ ಹೋಗಿ ಏನೋ ಗೆದ್ಬಿಟ್ಟ. ಓಕೆನಾ, ಇವನು ಬಾಡಿ ಬಿಲ್ಡರ್ ಅಷ್ಟೇ, ಬಾಡಿ ಬಿಲ್ಡರೇ ಬೇರೆ ಕೋಚೇ ಬೇರೆ. ಕೋಚ್ಗೆ ನಾಲೆಡ್ಜ್ ಇರುತ್ತೆ, ಬಾಡಿ ಬಿಲ್ಡರು ಜಸ್ಟ್ ಕೋಚ್ ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡಿ ಒಳ್ಳೆ ಫಿಸಿಕ್ನ ಹೊಂತಾನಷ್ಟೇ. ಸೊ ನೆಕ್ಸ್ಟು ಇವನು ಕ್ಲೈಂಟ್ಸ್ಗೆ ಏನು ರೆಕಮೆಂಡ್ ಮಾಡ್ತಾನೆ, ಇವನು ಓದಲ್ಲ, ಫರ್ದರ್ ಓದಲ್ಲ, ಈಗ ಹೇಗೆ ಒಬ್ಬೊಬ್ಬರು ಬಾಡಿ ರೆಸ್ಪಾಂಡ್ ಮಾಡುತ್ತೆ ಸೋಡಿಯಂ ಇಂಟೇಕು ಪ್ರೋಟೀನ್ ಇಂಟೇಕು ಇದ್ರ ಬಗ್ಗೆ ಓದಲ್ಲ, ಬ್ಲೈಂಡ್ ಪ್ರೋಟೋಕಾಲ್ಸ್ನ ಫಾಲೋ ಮಾಡ್ತಾನೆ. ಅವ್ನ ಕೋಚ್ ಏನೋ ಒಂದು ಡಯಟ್ ಕೊಟ್ಟ ಅದೇ ಡಯಟ್ನ ಇವನು ಕ್ಲೈಂಟ್ ಕೊಡ್ತಾನೆ. ಸೊ ಇದೇ ಆಗ್ತಿರೋದು ಫಿಟ್ನೆಸ್ ಇಂಡಸ್ಟ್ರಿಲಿ. ಜಾಸ್ತಿ ಓದ್ತಿಲ್ಲ, ತುಂಬ ಜನ ಲೈಕ್ ಮೋರ್ ದ್ಯಾನ್ 50-60-70% ಬಾಡಿ ಬಿಲ್ಡರ್ಸು ಅವರು ಒಳ್ಳೆ ಅಥ್ಲೀಟ್ಗಳಷ್ಟೇ, ಯಾವುದೇ ರೀತಿ ಕೋಚ್ ಅಲ್ಲ ಅವ್ರು, ಯಾವುದೇ ರೀತಿ ಇನ್ನೊಬ್ರಿಗೆ ಗೈಡ್ ಮಾಡೋ ಅಷ್ಟು ನಾಲೆಡ್ಜ್ ಇರಲ್ಲ, ಇನ್ನೊಬ್ರನ್ನ ಒಂದು ಕಾಂಪಿಟೇಷನ್ಗೆ ಇದು ಮಾಡಿರಲಿ ಜನರಲ್ ವೆಯ್ಟ್ ಲಾಸ್ಗಾಗಿರಲಿ ನಾಲೆಡ್ಜ್ ಇರಲ್ಲ. ಸೊ ಅವನೇನು ಮಾಡ್ತಾನೆ, ಇವನಿಗೆ ಜನರಲ್ ಪಾಪ್ಯುಲೇಷನ್ಗೆ ಬಂದಿರೋ ಕ್ಲೈಂಟ್ಗೆ ಸಾಲ್ಟ್ ಇಂಟೇಕ್ನ ಕಡಿಮೆ ಮಾಡ್ತಾನೆ, ಅಥವಾ ಒಂದು ಯೂಟ್ಯೂಬ್ ವೀಡಿಯೋಲಿ ಹೇಳ್ಬಿಡ್ತಾನೆ ಅವ್ರು ಕೋಚಿಂಗ್ ಮಾಡಿದ್ರಲ್ಲ. ಸೊ ಓ ಸೋಡಿಯಂ ಕಟ್ಕರ್ನ ಚಾಹಿಯೆ ನಿಮ್ಮ ಡಯಟಿಂದ ಫುಲ್ಲು ತೆಗೆದಾಕ್ಬಿಡಿ, ಆಗ ನೀವು ವೆಯ್ಟ್ ಲಾಸ್ ಆಗ್ತೀರಾ ಅಂದ್ಬಿಟ್ಟು ರೆಕಮೆಂಡ್ ಮಾಡ್ತಾನೆ. ಆದರೆ ಈ ಕ್ಲೈಂಟು ಏನಿದ್ದಾರೆ ಅವ್ರ ಡಯಟಲ್ಲಿ ವೈಟ್ ರೈಸ್ ಇರುತ್ತೆ. ಸೊ ವೈಟ್ ರೈಸಲ್ಲೂ ಸಫಿಷಿಯಂಟ್ ಸೋಡಿಯಂ ಸಿಗ್ತಿಲ್ಲ, ಕುಕ್ ಮಾಡುವಾಗಲೂ ಸೋಡಿಯಂ ಕಟ್ ಮಾಡಿದ್ದಾರೆ, ಇನ್ನು ಥಿಂಗ್ಸು ವರ್ಸ್ಟ್ ಆಗುತ್ತೆ. ಸೊ ಆ ಯೂಟ್ಯೂಬ್ ನೋಡಿದ ನಾರ್ಮಲ್ ವ್ಯಕ್ತಿ ಅಥವಾ ಯಾರೋ ಒಬ್ಬ ಇನ್ನೊಬ್ಬ ಕೋಚೇ ನೋಡ್ತಾ ಇರ್ತಾನೆ, ಅವ್ನಿಗೆ ಅಷ್ಟು ನಾಲೆಡ್ಜ್ ಇರಲ್ಲ, ನ್ಯೂ ಬಿ ಹೊಸದಾಗಿ ಫಿಟ್ನೆಸ್ ಇಂಡಸ್ಟ್ರಿಗೆ ಬರ್ತಾ ಇರ್ತಾನೆ, ಅವ್ನು ನೋಡ್ಬಿಟ್ಟು ವಾವ್ ಇದು ಅಂದ್ಬಿಟ್ಟು ಸೇಮ್ ಅದನ್ನು ಹಂಗೆ ತೊಗೊಂಡು ಸೋಡಿಯಂ ಕಟ್ ಮಾಡಬೇಕು ಅಂದ್ಬಿಟ್ಟು ಎಲ್ರಿಗೂ ರೆಕಮೆಂಡ್ ಮಾಡ್ತಾ ಹೋಗ್ತಾನೆ. ಆಮೇಲೆ ಬಾಡಿ ನೋಡ್ತಾನೆ ಅದ್ಭುತವಾಗಿದೆ. ಸೊ ಅವ್ನು ಹೇಳ್ತಿರೋದೆಲ್ಲ ಕರೆಕ್ಟ್ ಅಲ್ವಾ, ಮೋಸ್ಟ್ ಆಫ್ ದಮ್ ಹೀಗೆ ತೊಗೊಳ್ಳೋದು, ಓ ಬಾಡಿ ಚೆನ್ನಾಗಿದೆ ಅಂದರೆ ಅವ್ನು ಹೇಳ್ತಿರೋದೆಲ್ಲ ಕರೆಕ್ಟ್ ಇರಬೇಕು, ಅವ್ನು ವರ್ಕ್ ಆಗಿದೆ ನಮಗೂ ವರ್ಕ್ ಆಗುತ್ತೆ ಅಂತ. ಸೊ ಅದನ್ನ ನೋಡಿ ಒಬ್ಬ ಕೋಚ್ ಬಂದ್ಬಿಟ್ಟು ಇಲ್ಲೇ ಹೇಳ್ದ, ಅವ್ನು ನೋಡ್ಕೊಂಡು ಇನ್ನೊಬ್ಬ ಯಾರೋ ಇದು ಮಾಡ್ದ, ತಿರ್ಗಾ ಪಕ್ಕದ ಮನೆಯವರು ಹೇಳಿದ್ರು, ಪಕ್ಕದ ಮನೆ ಆಂಟಿ ಹೇಳಿದ್ರು, ತಿರ್ಗಾ ಯಾರು ಆ್ಯಂಕರು ಅದೇ ಹೇಳ್ದ. ಸೊ ಸಿಂಪ್ಲಿ ಕಾಪಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಐಡಿಯಾ ಇಲ್ಲ ಅದು ಹೇಗೆ ವರ್ಕ್ ಆಗುತ್ತೆ ಥಿಂಗ್ಸ್ ಅಂತ. ಸೊ ಇದೇ ರೀತಿ ಸೃಷ್ಟಿಯಾಯಿತು. ಈವನ್ ಲೈಕ್ ಸಫಿಷಿಯಂಟ್ ಅಮೌಂಟ್ ಆಫ್ ಸೋಡಿಯಂನ ಕಂಟೆಸ್ಟ್ ಪ್ರೆಪ್ನಲ್ಲಿ ಇನ್ಕ್ರೀಸ್ ಮಾಡೋದ್ರಿಂದ
ಪ್ರಾಪರ್ ಆಗಿಲ್ಲ, ಎಷ್ಟು ಸಫಿಷಿಯಂಟ್ ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ, ಇನ್ಕ್ರೀಸ್ ಮಾಡೋದ್ರಿಂದ ಚೆನ್ನಾಗಿ ಕಾಣಿಸ್ಬೋದು, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಈಗ ಎರಡು ಕ್ಯಾಟಗರಿ ಮಾಡಿಬಿಡ್ತೀನಿ. ಜನರಲ್ ಪಾಪ್ಯುಲೇಷನ್ ಏನು ಮಾಡಬೇಕು ಅಂದರೆ ಸೋಡಿಯಂ ಇಂಟೇಕು, ಸಾಲ್ಟ್ ಎಷ್ಟು ಯೂಸ್ ಮಾಡಬೇಕು ಕುಕ್ ಮಾಡೋಕ್ಕೆ ಅಂತ ಅಂದರೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು, ಸಫಿಷಿಯಂಟಾಗಿ ಯೂಸ್ ಮಾಡ್ಬೋದು. ಅನ್ನೆಸೆಸರಿ ಇನ್ಕ್ರೀಸ್ ಮಾಡೋ ಅವಶ್ಯಕತೆ ಇಲ್ಲ, ರುಚಿ ಹಾಳಾಗುತ್ತೆ ಫುಡ್ದು, ಡಿಕ್ರೀಸ್ ಮಾಡೋ ಅವಶ್ಯಕತೆಯೂ ಇಲ್ಲ, ಹಂಗೂ ರುಚಿ ಹಾಳಾಗುತ್ತೆ. ನೀವು ಈ ಎಲಿಮೆಂಟ್ನೇ ಮರೆತ್ಬಿಟ್ಟು ನಿಮ್ಮ ಡಯಟ್ ಯೂಸಲಿ ನಿಮ್ಮ ಅಡುಗೆನ ಮನೆಯಲ್ಲಿ ಕುಕ್ ಮಾಡೋ ಹೇಗೆ ಕುಕ್ ಮಾಡ್ತಿರೋ ಹಾಗೆ ಕುಕ್ ಮಾಡ್ಬೋದು. ಸೋಡಿಯಂಯಿಂದ ಯಾವುದೇ ರೀತಿ ವೆಯ್ಟ್ ಲಾಸ್ ಆಗಲ್ಲ, ಆಗೋದೆಲ್ಲ ವಾಟರ್ ಲಾಸ್ ಅಷ್ಟೇ. ಓಕೆನಾ, ಈಗ ಕಾಂಪಿಟೇಷನ್ ಪ್ರಿಪೇರ್ಗೆ ಬರ್ತೀನಿ. ಇವರು ಪೀಕ್ ವೀಕಲ್ಲಿ ಮಾತ್ರ ಪ್ರೋಟೋಕಾಲು ಟ್ರೈ ಮಾಡಬೇಕು. ಆಮೇಲೆ ನಿಮ್ಗೆ ಯಾವ ಕಾಂಪಿಟೇಷನ್ ರೇಡ್ರಿ ಇದೆ ಅಂದರೆ 2-3 weeks ಮುಂಚೆನೆ ನಿಮ್ಮ ಪೀಕ್ ಪೊಸಿಷನ್ಗೆ ಹೋಗಿರಬೇಕು. ಆ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಸರ್ಟೇನ್ ಇರುತ್ತಲ್ಲ, ಅದಕ್ಕೆ ರೀಚ್ ಆಗಿಬಿಟ್ಟಿರಬೇಕು. ಆವಾಗ ನಿಮಗೆ ಸೋಡಿಯಂ ಲೆವೆಲ್ಸಲ್ಲಿ ಇನ್ಕ್ರೀಸ್ ಮಾಡಬೇಕಾ ಡಿಕ್ರೀಸ್ ಮಾಡಬೇಕಾ ಎವ್ರಿ ವೀಕು ನಿಮ್ಮ ಟ್ರೈನಿಂಗ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಒಂದು ರೈಟ್ ಪ್ರಪೋರ್ಷನ್ಗೆ ಬಂದರೆ ಸೋಡಿಯಂಗೆ ಕಾಂಪಿಟೇಷನ್ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣ್ಬೋದು. ಹೇಳಿ, ಸೋಡಿಯಂ ಲೆವೆಲ್ಸ್ನ ಕಟ್ ಮಾಡ್ತಾರೆ ತುಂಬ ಜನ ಕಾಂಪಿಟೇಷನ್ ಪಾಸ್ ಔಟ್ ಆಗೋಕ್ಕೆ, ಅದೊಂದು ಪಾಸಿಬಲ್ ರೀಸನ್. ಇನ್ನೊಂದು ಪೊಟ್ಯಾಷಿಯಂ ಆ್ಯಡ್ ಮಾಡ್ತಾರೆ, ಆವಾಗಲೂ ಕೂಡ ಬಾಡಿಯಿಂದ ವಾಟರ್ ಲೆವೆಲ್ಸ್ ಎಲ್ಲ ರಿಲೀಸ್ ಆಗುತ್ತೆ, ಸೋಡಿಯಂ ಲೆವೆಲ್ಸ್ ಎಲ್ಲ ರಿಲೀಸ್ ಆಗದ್ರಿಂದ ವಾಟರ್ ರಿಟೆನ್ಷನ್ ಹೊರಟೋಗುತ್ತೆ, ಫ್ಲ್ಯಾಟಾಗಿ ಕಾಣ್ತಾರೆ ಸ್ಟೇಜ್ ಮೇಲೆ. ಎಷ್ಟೊಂದು ಸತಿ ಅಷ್ಟೊಂದು ಮಸಲ್ ಬಿಲ್ಡ್ ಮಾಡಿರ್ತಾರೆ, ಬಟ್ ಸ್ಟೇಜ್ ಮೇಲೆ ಹಾಗೆ ಕಾಣಿಸೋದಿಲ್ಲ. ಸೊ ಕಾಂಪಿಟೇಷನ್ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಎಗೇನ್, ನೀವು ಹೇಳಿದ್ನಲ್ಲ, ಸೋಡಿಯಮಲ್ಲಿ ಒಂದು ಸಬ್ಕಂಟೇನಿಯಸ್ ಫ್ಯಾಟಲ್ ಸ್ಟೋರ್ ಆಗಿರುತ್ತೆ, ಇನ್ನೊಂದು ಇಂಟ್ರಾಮಸ್ಕ್ಯುಲರ್ ಸ್ಟೋರ್ ಆಗಿರುತ್ತೆ. ನೀವು ಸಫಿಷಿಯಂಟ್ ಸೋಡಿಯಂ ತಗೊಂಡು ರೈಟಾಗಿ ಟ್ರೈನ್ ಮಾಡೋದ್ರಿಂದ ಆ ವಾಟರ್ ಏನಿದೆ ಅದನ್ನ ಮಸಲ್ ಒಳಗೆ ಪುಲ್ ಮಾಡ್ಕೋಬಹುದು. ಆ ಮಸಲ್ ಪುಲ್ ಮಾಡ್ಕೊಂಡಾಗ ಅದು ಕೂಡ ಲೀನ್ ಮಸಲ್ ತರ ದೊಡ್ಡದಾಗಿ ಕಾಣಿಸೋಕ್ ಶುರು ಆಗುತ್ತೆ. ನಿಮ್ ಎಕ್ಸಿಸ್ಟಿಂಗ್ ಮಸಲ್ ಮಾಸ್ ಏನಿದೆ ಅದಕ್ಕಿಂತ ದೊಡ್ಡದಾಗೆ ಕಾಣಕ್ ಶುರು ಮಾಡಿದಾಗ, ಹೈ ಡೆಫಿನೇಷನ್ ಕಂಡಾಗ, ಆಮೇಲೆ ಒಳಗಡೆಯಿಂದ ಮಸಲ್ಸ್ ನ ಫುಲ್ ಪುಷ್ ಮಾಡ್ತಾ ಇರುತ್ತೆ ನೋಡಿ. ಮಸಲ್ ವರ್ಕೌಟ್ ಮಾಡುವಾಗ ಪಂಪ್ ಸೂಪರ್ ಆಗಿ ಬಂತು ನೋಡಿ, ಅದು ಸೋಡಿಯಂ ಲೆವೆಲ್ಸ್ಗೆ ಪುಷ್ ಮಾಡಿದಾಗ ಆ ರೀತಿ ಫೀಲ್ ತುಂಬಾ ಲೈಕ್ ಗ್ರೈಂಡೆಡ್ ಲುಕ್ಸ್ ಸಿಗುತ್ತೆ ನಿಮ್ಗೆ. ಕಾಂಪಿಟೇಷನ್ ಅಲ್ಲಿ ಎಲ್ಲೋ ಪ್ಲೇಸ್ ಆಗೋ ಪಾಸಿಬಿಲಿಟೀಸ್ ತುಂಬ ಜಾಸ್ತಿ ಆಗುತ್ತೆ. ನೀವು ಕಾಂಪಿಟೇಷನ್ ಆದಮೇಲೆ ಎಷ್ಟೊಂದು ಸತಿ ತುಂಬ ಲೀನಾಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ನಾನು ಸ್ಟೇಜ್ ಮೇಲಾದರೂ ಇಷ್ಟು ಚೆನ್ನಾಗಿ ಕಾಣಿಸಿದ್ರೆ ಆರಾಮಾಗಿ ಗೆಲ್ಬೋದಿತ್ತು ಅನಿಸುತ್ತೆ. ಬಟ್ ಅದಕ್ಕೆ ಒಂದು ಪಾಸಿಬಲ್ ರೀಸನ್ ಇದು. ಸೊ ನಿಮಗೆ ಅಗೇನ್, ನೀವು ಅಷ್ಟೇ ಈವನ್ ಪ್ರೆಪ್ ಮಾಡ್ತಾ ಇದ್ರು ರೈಟ್ ಕೋಚ್ ಅಂಡರು ಅವ್ರಿಗೆ ಸೋಡಿಯಂ ಲೆವೆಲ್ಸ್ ಎಲ್ಲ ಹೇಗೆ ಕೊಡಬೇಕು ಅಂತ ಐಡಿಯಾ ಇದ್ರೆ ಅವ್ರು ಅಂಡರ್ ಮಾಡಿ ಇಲ್ಲದೆ ಸೋಡಿಯಮ್ ಮುಟ್ಟಕ್ಕೆ ಹೋಗ್ಬಿಡಿ. ಎಷ್ಟೊಂದು ಸತಿ ಪೀಕ್ ವೀಕ್ನು ಹಾಳು ಮಾಡ್ಕೊತೀರಾ, ಸ್ಟೇಜ್ 1 week ಮುಂಚೆ ಚೆನ್ನಾಗಿ ಕಾಣ್ತಾ ಇರ್ತೀರಾ, ಸ್ಟೇಜ್ ಮೇಲೆ ಹೋಗೋದಿನ ಆ ಸೋಡಿಯಮ್ ಕಂಪ್ಲೀಟ್ಲಿ ಇಂಟ್ರಾಮಸ್ಕ್ಯುಲರ್ ಅಲ್ಲೂ ಇರಲ್ಲ, ವಾಟರ್ ರಿಟೆನ್ಷನ್ ಸಬ್ಕೋಟೇನಿಯಸ್ ಫ್ಯಾಟ್ ಅಲ್ಲೂ ಇರಲ್ಲ. ಸೊ ಬಾಡಿಯಿಂದ ಕಂಪ್ಲೀಟ್ಲಿ ಫ್ಲಶ್ ಔಟ್ ಆದಾಗ ನೀವು ಸ್ಟೇಜ್ ಮೇಲೆ ಫ್ಲ್ಯಾಟ್ ಆಗಿ ಕಾಣಿಸೋಕೆ ಶುರು ಮಾಡ್ತೀರಾ. ಈಗೇನು ಅಂಡರ್ ಕೋಚ್ ಇದ್ರೆ ಅದ್ರ ಬಗ್ಗೆ ಮಾಡಿ, ಇಲ್ಲದೇ ತಲೆ ಕೆಡ್ಸ್ಕೊಂಬೇಡಿ, ತಲೆ ಕೆಡ್ಸ್ಕೊಂಬೇಡಿ. ಆಮೇಲೆ ಫೋಟೋಶೂಟು ಕೆಲವರು ಮಾಡ್ಲಿಂಗ್ ಪರ್ಪಸ್ ಮಾಡಿಸಿರ್ತಾರೆ, ಸೊ ಅವಾಗಲೂ ಫೈನು. ಎಗೇನ್, ಇದು ಲಾಂಗ್ ಟರ್ಮ್ ಅಲ್ಲ, ಇಂಟ್ರಾಮಸ್ಕ್ಯುಲರ್ ವಾಟರ್ ರಿಟೆನ್ಷನ್ ಏನಿದೆ ಅಂತ ಅನ್ನಲ್ಲ. ಇನ್ನೊಬ್ರು ಯಾರೋ ಕಾಮನ್ ಪೀಪಲ್ಲು ಲೈಕ್ ಆ ರೀತಿ ಯಾವುದೇ ಫೋಟೋಶೂಟ್ಗೂ ರೆಡಿ ಆಗ್ತಾ ಇಲ್ಲ, ಯಾವುದೇ ಶೋಗೂ ರೆಡಿ ಆಗ್ತಿಲ್ಲ, ನನ್ನಂಗೆ ಕಾಣಿಸ್ಕೊಬೇಕು ಅಂದ್ಬಿಟ್ಟು ಬಾಡಿಯಿಂದ ವಾಟರ್ ಡಿಪ್ಲೀಟ್ ಮಾಡೋದು ಹೇಗೆ ಅಂತ ಕೇಳಿದರು. ಸೊ ನೀವು ಆ ರೀತಿ ಇದು ಟೆಂಪ್ರರಿ ಅಷ್ಟೇ, ಆ ಒಂದು ಲೈಕ್ 12-24 hours ಮಾತ್ರ ನೀವು ಸರ್ಟೇನ್ ವೇನಲ್ಲಿ ಕಾಣಿಸ್ಕೊತೀರಾ. ಥ್ರೂ ಔಟ್ ದ ಲೈಕ್ ಸೋಡಿಯಂ ಕಟ್ ಮಾಡಿ ಅಥವಾ ಸೋಡಿಯಂ ಇಂಟೇಕ್ ಆಲ್ ಆಫ್ ಅ ಸಡನ್ ಇನ್ಕ್ರೀಸ್ ಮಾಡಿ, ಥ್ರೂ ಔಟ್ ದ ಜರ್ನಿ ನೀವು ಲೈಫ್ ಲಾಂಗ್ ಇಂಟ್ರಾಮಸ್ಕ್ಯುಲರ್ ಅಲ್ಲೇ ಮಸ್ಕ್ಯುಲರ್ ವಾಟರ್ ರಿಟೆನ್ಷನ್ ಮಾಡಿಕೊಂಡು ಆಗಲ್ಲ. ನೀವು ಕಾಮನ್ ಪಾಪ್ಯುಲೇಷನ್ನು ಜಸ್ಟು ಪ್ರೋಗ್ರೆಸ್ ಆಗ್ತಾ ಇದ್ದಾರೆ ಅಂದರೆ ಬಾಡಿ ಫ್ಯಾಟ್ ಬಗ್ಗೆ ಫೋಕಸ್ ಮಾಡಿ, ಈವನ್ ಕಾಂಪಿಟೇಷನ್ ಮಾಡ್ತಿರೋನು ಅಷ್ಟೇ, ಲೈಕ್ ಪೀಕ್ ವೀಕ್ ಅಥವಾ 2-3 weeks ಕಾಂಪಿಟೇಷನ್ ಇನ್ನು ಮುಂಚೆ ಅದ್ರ ಮೇಲೆ ಟ್ರೈ ಮಾಡ್ಬೋದು. ಬಿಟ್ಟರೆ ಲಾಂಗ್ ಟರ್ಮ್ ಅಲ್ಲ ಇದು, ಲಾಂಗ್ ಟರ್ಮಾಗೆ ನೀವು ಯಾವಾಗಲೂ ರಿಪ್ಡಾಗೆ ಯಾವಾಗಲೂ ಪಂಪ್ ಆಗಿರೋ ಹಾಗೆ ಕಾಣಿಸೋಕ್ಕಾಗಲ್ಲ. ಟೆಂಪ್ರರಿ ಸ್ಟ್ರಾಟಜಿ, ನೀವು ಆ ಒಂದು ಸ್ಟ್ರಾಟಜಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ನೀವು ಸ್ಟೇಜ್ನಲ್ಲಿ ಗೆಲ್ತಿರೋ ಸೋಲ್ತಿರೋ ಅನ್ನೋದು ಡಿಸೈಡ್ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಮಾತ್ರ ಇಂಪ್ಲಿಮೆಂಟ್ ಮಾಡಬೇಕು. ಫೋಟೋಶೂಟು ಇರುತ್ತಲ್ಲ ಆವಾಗ ಅಥವಾ ಸ್ಟೇಜ್ ಮೇಲೆ ಪ್ರೆಪ್ ಮಾಡ್ತಿದ್ರೆ ಮಾತ್ರ ಮಾಡಬೇಕು, ಇಲ್ಲದೇ ಇದ್ದರೆ ಅನ್ನೆಸೆಸರಿ ಆ ಸೋಡಿಯಮಲ್ಲಿ ಆಡೋಕ್ಕೆ ಹೋಗ್ಬೇಡಿ. ಈವನ್ ಕೋಚ್ ಅಂಡರ್ ಹೋದ್ರೂ ಅವನು ಲಾಂಗ್ ಟರ್ಮಲ್ಲಿ ನಿಮಗೆ ಯಾವಾಗಲೂ ಪಂಪ್ಡ್ ಆಗಿ ಇರಬೇಕು, ಪ್ರತಿ ವರ್ಕೌಟಲ್ಲೂ ಪಂಪ್ ಫೀಲ್ ಆಗಬೇಕು ಅನ್ನೋ ಹಾಗೆ ಮಾಡೋಕ್ಕಾಗಲ್ಲ, ಅದೆಲ್ಲ ಟೆಂಪ್ರರಿ ಅಷ್ಟೇ. ಏನ ಇದ್ರ ಬಗ್ಗೆ ಗಮನ ಇರಲಿ, ಅಗೇನ್ ಸೋಡಿಯಂ ಆಗಲಿ ವಾಟರ್ ರಿಟೆನ್ಷನ್ ಆಗಲಿ ಕೆಟ್ಟದ್ದೆಲ್ಲ ನೀವು ಎಲ್ಲಿ ಸ್ಟೋರ್ ಮಾಡ್ತೀರಾ, ಫ್ಯಾಟಲ್ ಸ್ಟೋರ್ ಮಾಡ್ತೀರಾ ಅಥವಾ ಇಂಟ್ರಾಮಸ್ಕ್ಯುಲರ್ ಫೋನಲ್ಲಿ ಸ್ಟೋರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಮ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ, ಲೈಕ್ ಬಟನ್ ಒತ್ತಿ, ಸೋ ದ್ಯಾಟ್ ನಂಗೆ ಗೊತ್ತಾಗುತ್ತೆ ನಿಮ್ಗೆ ಹೆಲ್ಪ್ಫುಲ್ ಆಗ್ತಾ ಇದೆ. ಸೊ ಈ ರೀತಿ ಜಾಸ್ತಿ ಕಂಟೆಂಟು ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅಗೇನ್ ಕಾಮನ್ ಪೀಪಲ್ ಅಷ್ಟೇ, ಲೈಕ್ ರ್ಯಾಂಡಮ್ ಅವ್ರುಗಳನ್ನ ಫಾಲೋ ಮಾಡಿ ತಮ್ಮ ಹೆಲ್ತ್ ಹಾಳು ಮಾಡ್ಕೊತಾ ಇದ್ದಾರೆ, ಲೈಕ್ ಲೋ ಬಿ ಪಿ ಎಲ್ ಆಗ್ತಾ ಇದೆ. ಸೊ ಅವ್ರಿಗೂ ಎಜುಕೇಟ್ ಆಗುತ್ತೆ, ಪ್ರಾಪರ್ ಏನು ಫಾಲೋ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.